ಊರಾಗ ಸಾಕಾಗಿ ಹೋಗ್ಬಿಡ್ತಪ್ಪ ಮಾರಾಯ. ನಮ್ಮ ಊರಾಗ ಎಂಥ ಚಂದ ದುಡಿಮೆ ಮಾಡ್ಕೊತಿದ್ದೆ ಯಪ್ಪ, ನನಗೆ ರೊಕ್ಕ ಕೊಡೋಕೆ ಹೋಗ್ಬಾರ್ರು, ಹೊಟ್ಟೆ ತುಂಬ ಊಟ ಹಾಕ್ರಿ, ಯಾವುದೇ ಕೆಲಸ ಇಡ್ರಿ, ಎಲ್ಲ ಕೆಲಸ ಮಾಡ್ತಿದ್ದೆ. ಅಯ್ಯಪ್ಪ ತಮ್ಮ, ನಿಮ್ಮ ಊರಾಗ ನಿನಗೆ ಊಟಕ್ಕೆ ಹಾಕೋ ವ್ಯಾಮದ ನೋವು ಮರೆ. ಏಹೇ ಆಗಂಗಿಲ್ಲ ಆಗಂಗಿಲ್ಲ, ನಡಿ 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 ಅಂತ ಕಳಿಸೇಬಿಟ್ರು. ಅದಕ್ಕೆ ನಮ್ಮ ಊರು ಬೇಡ ಅಂತ ತಿಳ್ಕೊಂಡು ಈ ಊರಿಗೆ ಬಂದಿನಿ. ಈ ಊರಿಗೆ ಬೆಳಗ್ಗೆ ಬಂದವನು ಒಂದು ಚಾ ಕುಡಿದೆ, ಒಂದು ಸ್ವಲ್ಪ ನಾಷ್ಟ ಕೊಡೋಪ್ಪ ಅಂದೆ. ಏನು ತಿಂದೆ ತಿನ್ನು ಅಂತಂದ, ಇಡ್ಲಿ ತಿಂದೆ, ರೊಕ್ಕ ಕೊಡು ಅಂತಂದ. ಎಣ್ಣ ನನ್ನ ಕಡೆ ರೊಕ್ಕ ಇಲ್ಲ, ನಿಮ್ಮ ಮನೆಯಾಗ ಏನಾರ ಕೆಲಸ ಇದ್ರೇಳು, ನಿಮ್ಮ ಅಂಗಡಿಯಾಗ ಏನಾರ ಕೆಲಸ ಇದ್ರೇಳು ಮಾಡ್ತೀನಿ ಅಂತಂದೆ. ತಮ್ಮ, ನಮ್ಮ ಅಂಗಡಿಯಾಗ ಕೆಲಸ ಇಲ್ಲ, ನಮ್ಮ ಮನೆಯಾಗ ಕೆಲಸ ಇಲ್ಲ, ನಿನಗಂತರು ಪೇಮೆಂಟ್ ಕೊಡೋಕ್ಕಾಗೋದಿಲ್ಲ ನಮಗಂದ್ರು. ನಂಗೆ ರೊಕ್ಕ ಬೇಡ ಮರೆ, ಹೊಟ್ಟೆ ತುಂಬ ಊಟ ಹಾಕು ಅಂದೆ. ಹಂಗಾರೆ ಮಾಡಿ ಕೆಲಸ ಅಂದ. 23 ಇಡ್ಲಿ 5 ನಿಮಿಷನೇ ತಿಂದುಬಿಟ್ಟೆ. ತಮ್ಮ, ನೀನು ಊಟ ಮಾಡವ ಬೇಡಪ್ಪ ಮರೆ, ನಡಿ, ನಾನು ನಿನ್ನ ಸಂಬಂಧ ಅಂಗಡಿ ಬಂದ್ ಮಾಡ್ಕೊಂಡು ಹೋಗೋದಾಗಿತ್ತು ನಡಿ ಅಂತಂದ. ಅದಕ್ಕೆ ಎಲ್ಲಿ ಕೆಲಸ ಸಿಗುತ್ತೋ ಅಂತಂದು, ಇಲ್ಲೇನೋ ಶ್ರೀಕಾಂತ್ ಗೌಡ್ರು ಅಂತ, ಅಲ್ಲಿ ಹೋಗ್ರಿ, ಅವ್ರು ಕೆಲಸ ಕೊಡ್ತಾರ ಅಂತಂದ. ರಾವಣೆ ಗೆದ್ದು ಬಂದುಬಿಟ್ಟಿನಿ, ಅವ್ರ ಅಡ್ರೆಸ್ ಕೇಳೋದ ಮರೆತು ಬಿಟ್ಟಿನಿ. ಇಲ್ಲಿ ಯಾರನ್ನ ಕೇಳಬೇಕು ಏನು ಒಂದು ಸ್ವಲ್ಪ ಅಡ್ಡಾಡ್ತೀನಿ, ಯಾರ ಸಿಕ್ಕರು ಚಲೋ. ಈಗ ಮತ್ತೆ ಈ ಊರು ಬಿಟ್ಟು ಬೇರೆ ಊರು ಅಲ್ಲಿ ಈ ಕಡೆ ಯಾರ ಬರಾಕತ್ತಾರ ಮೇಡಮ್ ಅವ್ರು, ಬರ್ಲಿ ಬರ್ಲಿ, ನೋಡಾಕ ಚಂದ ಅದಾಳ. ನಾನು ಬರ್ಬೇಕಾರೆ ಏನ್ರಿ ನರಿ ಮುಖ ನೋಡಿನೇನ ಅಂತ ಅನ್ಸಾಕದತ್ತ. ಇಲ್ಲ, ನಾನು ಕಿಟಕಿ ಕಡೆನ ಕುಂತೀನಿ, ಒಂದು ನರಿ ಕಂಡೇ ಇಲ್ಲ. ಬಾಳ ಮಾಡಿ ಅದ ನನ್ನ ಮುಖ ನೋಡಿ ಒಳಗೆ ಹೋಗಿರ್ಬೇಕದು. ಬರ್ಲಿ ಬರ್ಲಿ ಬರ್ಲಿ. ನೀ ಯಾರ ಯಾವೂರ, ನೀ ಯಾರ ಯಾವ ದಿನ ಊರ, ಕುರ್ತ ಸಿಕ್ಕಿಲ್ಲಿ ಹುಡುಗಿ ನನ್ಗೆ ಪೂರ ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿಜೆ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿಜೆ ಹಾಡ ಹಚ್ಚಿ ಮಂದ್ಯಾಗ. ನೀ ಯಾರ ಯಾವ ದಿನ ಊರ 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 ತಂಡಿ ತಂಡಿ ಅವರಾಗ ಕಿಂಡಿ ಕಿಂಡಿ ಚಂಬರ ಅಗಿನಿ ಪ್ಯಾಶನ್ನ ಹರಿದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್ ತಂಡಿ ತಂಡಿ ಅವರಾಗ ಕಿಂಡಿ ಕಿಂಡಿ ಚಂಬರ ಅಗಿನಿ ಪ್ಯಾಶನ್ನ ಹರಿದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್. ಹಲೋ ಟೆನ್ಷನ್ ಮೇಡಮ್, ಹಲೋ ಟೆನ್ಷನ್ ಮೇಡಮ್, ಟೆನ್ಷನ್ ಮೇಡಮ್, ಹಲೋ ಯಾರು ಕರೆದಿದ್ದ? ಅವೇ ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ ಯಾಕಲ ಬಾಡ್ಕೋ. ನಮ್ಮೂರಿ ಬಂದು ನನಗೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತೇನಾ? ಹೆಂಗತ್ತಿನ ಮೈಯಾಗ ಮೊನ್ನೆ ಒಂದು ಸ್ವಲ್ಪ ಆರಾಮ್ ತಪ್ಪಿತ್ರೆ, ಡಾಕ್ಟರ್ ಗುಳಿಗೆ ಹೇಳಿದ್ರು ತಗೊಂಡಿನಿ, ಆರಾಮ್ ಆಗೈತ್ರಿ. ನಿಮ್ಗೆ ಹೆಂಗ ಗೊತ್ತಾಯ್ತು ನನಗೆ ಆರಾಮ ಇಲ್ಲ ಅರ್ಥ? ನಾನ ಗುಳಿಗೆ ಕೊಡ್ತೀನಿ ನಿನಗೆ. ಏ ಬ್ಯಾಡ್ರಿ ಹಂಗಾರ, ಅಂದಂಗ ನಾನ ಕರೆದೆ ನೀವು ಅಲ್ಲಿ ನಿಂತು ಯಾರದು ಅಂತಂದ್ರಲ್ಲ, ಅದಕ್ಕೆ ಅಲ್ಲಿ ಯಾಕೆ ನೋಡ್ತೀರಿ ಇಲ್ಲಿ ನೋಡ್ರಿ ಅಂದೆ. ಅಂದಾಗ ನೀವು ಇದೋ ಊರವ್ರನ್ರಿ? ಹೆಂಗ್ ಕಾಣಕತ್ತಿ ನಿನ್ ಕಣ್ಣಿಗೆ? ಏರ್ಪಿನ ಕೇರ ಸೂಜಿ ದಾರ ಡಬ್ನಾರೆ ಕೂದಲವನ್ರಿ ಕೂದ ಮೇಡಮ್ ಮಾರ ಕೂದಲದಾವೇನ್ರಿ? ಹಂಗ ಕಾಣಕತ್ತೀರಿ ನೀವು, ಅದಕ್ಕೆ ನೀವೇನು ಈಗ ಮಾರಕ ಬಳಿಲು ಮಾರ್ತೀರೇನ್ರಿ ನೀವು? ಇದ ಊರ್ ನಂದು. ಇದ ಊರ್ಯಾ? ಯಪ್ಪ ಚಲೋ ಆತ್ ಬಿಡ್ರಿ, ನಮಗೂ ನೀವ ಬೇಕಾಗಿತ್ತು. ಯಾರ ಅಂದ್ರೆ ಈ ಊರವ್ರ ಬೇಕಾಗಿತ್ತು, ಈ ಊರಾಗ ಒಂದು ಅಡ್ರೆಸ್ ಬೇಕಾಗಿತ್ತು ನನಗೆ. ಅದು ಏನಿದ್ರು ಅವ್ರು ಯಾರವರು? ಸ ಸಾ ಸಿ ಸಿ ಸು. ಹಾ, ಈ ಊರಾಗ ಶ್ರೀಕಾಂತ್ ಗೌಡ್ರು ಅಂತದಾರೆ, ನಿಮ್ಗೆ ಏನಾರ ಪರಿಚಯ ಅದರನ್ರಿ? ಅವರು ಸತ್ರನ್ರಿ ಪಾಪ,
ಸಾಹೇಬ್ ಹಿಡಿಯಕತ್ತಲ್ಲವ್ರನ್ನ ಮತ್ತ ಶ್ರೀಕಾಂತ್ ಗೌಡ್ರ ಅನ್ನ ಅಂತೀನಿ ಹೌರಾ ಮಾಡಿದ್ರಲ್ಲ ಹಂಗಿಲ್ಲ ಅವರು ಅವರು ನಮ್ಮ ಗೌಡ್ರು ನಿಮ್ಮ ಗೌಡ್ರ ಚಲೋ ಆತು ಬಿಡ್ರಿಪ್ಪ ನಿಮ್ಮ ಗೌಡ್ರ ಅಂದ್ಮೇಲೆ ಇನ್ಮೇಲೆ ಅವರು ನಮ್ಮ ಗೌಡ್ರ ಹಂಗಲ್ಲ ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಊರಾಗಿನ ಗೌಡ್ರು ನಿಮ್ಮ ಊರು ಗೌಡ್ರೆ ನಿಮ್ಗೆ ಬೇಕಾದವ್ರು ನಮ್ಮೂರ ಗೌಡ್ರ ಇದ್ರ ನಮ್ಮೂರು ಗೌಡ್ರು ನಮಗ್ ಬೇಕಾದವ್ರು ಹಿಂಗ ಹೇಳಿದೆ ನಾನು ಹಂಗಲ್ಲ ಮತ್ತು ಹಂಗೂ ಅಲ್ರಿ ಅವರು ನನ್ನ ಇಟ್ಕೊಂಡಾರ ರಾಜಪಕ್ಷಾರ್ಕಿ ದೋಸ್ತರ ಅಲ್ಲು ಲಿಂಗ ಇಲ್ಲು ಲಿಂಗ ಪಾಕ್ ಪಾಕ್ ಮಲೆಯ ಏಕ್ ಲಾಖ ಪಾಚವಾ ಪೀರ್ ಪೈಗಂಬರ್ ಮೌನ ದಿನ ಹರ 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 ಮಾದೇ ಮಾಯಕ ಮಾಯಕ ಚಾಂಗ ಬೋಲ ಮಾಯಕ ಚಿಂಚಿಲಿ ಮಾಯಕನ ನೆನಸಂಗ್ ಮಾಡಿದಲ್ಲ ಯಾವ ಈಕಿ ನೋಡಿಯ ಸಣ್ಣ ವಯಸ್ಸಿನ ಹುಡುಗ ಕಾಣ್ತದೆ ಅವ ಮುದುಕದನೋ ಏನು 90-80 ವಯಸ್ಸರ ಇರ್ಬೇಕು ಅವನು ಹೋಗಿ ಹೋಗಿ ಇಂಥ ಇಟ್ಕೊಂಡು ಕುಂತಾನಂದ್ರ ನಾವೇನು ಹೊಯ್ಕೊ ತಗೋನ ಹುಡುಗನ ಅಂದಂಗ ಇದು ಏನು 18 19 ಗುರುತಾಗುವಂತ ಮಾಮ ನೋಡೋನು ಅಂದಂಗೆ ಭಾಳ ಮಾಡಿದ್ದು 19 ಇರ್ಬೇಕಿದು ಅಂದಂಗ ನಮಸ್ಕಾರ 19 ನಂಬರ್ ಗೌಡ ಶೆಣಿಗೆ ಅಂದ್ರೆ ನೀವು 2-3 ಸಾಧ್ಯ ಇಲ್ಲ ಅವ್ರು 80 ವಯಸ್ಸು ಅಂದ್ರೆ ನೀವು 19 ಇರ್ಬೇಕು ಮತ್ತೆ ಗೌಡರು ನಿಮ್ಮ ಇಟ್ಕೊಂಡ್ರ ಅಂದ್ರಲ್ಲ ಅದು ಅವರು ನನ್ನ ಅವ್ರ ಮನ್ಯಾಗ ಮುಸ್ರಿ ಇಟ್ಕೊಂಡಾರ ಓ ಇದು ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಇದು ಈಕಿ ಹೇಳೋ ಪೊಸಿಷನ್ ನೋಡ್ರಿ ಈಕಿ ಮ್ಯಾಲ ನಮಗೂ ಕೆಲಸ ಸುಲಭ ನಾವು ಮಾಡಿವಿ ಎಂತ ಕಸ ಮುಸ್ರಿ ಮಾಡೋದಿದು ಆಯ್ತು ಬಿಡಿ ಚಲೋ ಆತು ನೀವು ಒಳಗೆ ಕೆಲಸ ಮಾಡ್ತೀರಿ ನಾವು ಹೊರಗೆ ಕೆಲಸ ಮಾಡ್ತೀವಿ ಹೊರಗಿನೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗೆ ನಿಮ್ಮ ಕಡೆನ ಬರ್ಬೇಕಲ್ಲ ಅರ್ಜೆಂಟಾಗಿ ಕೊಡ್ರಿ ಅಂತಂದು ಊಟಕ್ಕೆ ಅನ್ನ ಹೊಟ್ಟಿಗೆ ಅನ್ನ ಅಂದಂಗೆ ಮೇಡಮ್ ಅವ್ರ ಇಬ್ಬರು ನಾವು ಇಟ್ಟದ್ರೆ ಜಿಟ್ಟಿಗಲ್ಲಿ ಕೊಟ್ಟು ಮಾತಾಡಕತ್ತೀವಿ ನಿಮ್ಮ ಹೆಸರು ಏನು ಗೊತ್ತಾಗಲಿಲ್ಲಲ್ಲ ನನ್ನ ಹೆಸರು ಓ ಅಣ್ಣ ಅಲ್ಲೇನು ಮಾಡಕತ್ತಿ ಕುಂತು ಅಂದ್ರೆ ಇತ್ತಿತ್ತಲಾಗಿ ಹೆಣ್ಮಕ್ಕಳು ಹೆಸರು ಹೇಳಕ್ಕ ನಾಚಕತ್ತಾರ್ರಿ ಭಾಳ ಅದಕ್ಕೆ ಟ್ಯಾಟೋ ಬರ್ಸ್ಕೊಳಕತ್ತಾರ್ರಿ ಅವರು ಅದಕ್ಕೆ ಎಲ್ಲರೂ ಕೈ ಮೇಲೆ ಬರ್ಸ್ಕೊಂತಾರ ನೀವೇನ್ರ ಮಣಕಾಲ ಮೇಲೆ ನಿಮ್ಮ ಹೆಸರು ಬರ್ಕೊಂಡ್ರಿ ಅಂತ ನೋಡಕತ್ತೀವಿ ಅದು ಮತ್ತೆ ನನ್ನ ಹೆಸರ ಮಾಡಿರಲ್ಲ ನನ್ನ ಹೆಸರು ಗೌರಿ ಇದೇನು ಗೌರಿ ನಿನ್ನ ಹೆಸರಿನ ನಿಮ್ಮ ಮಗಳೈತಲ್ಲ ಹ್ಞೂ ನಿಮ್ಮ ಹಿಂದೈತೆ ಅದು ಓ ಥೋ 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 ಹಿಂದ ಮುಂದೆ ಎಲ್ಲ ಕಡೆ ಹುಡುಕಾಡಕ್ಕೈತಪ್ಪ ಹುಡುಗಿ ರೇ ಅಲ್ಲಿ ಅಲ್ರಿ ನಿಮ್ದೇನು ಗೌರಿ ಹಾಂ ನಂದು ಈಶಾ ಗೌರಿ ಪ್ಲಸ್ ಈಶಾ ಇಸ್ ಈಕ್ವಲ್ ಟು ನೋಡಿ ಅವ್ರಿಗೆ ಗೊತ್ತಾಗ್ತ ನಿಮಗೆ ಗೊತ್ತಾಗ್ಲಿ ಬಾರೈತಿ ಬಿಡು ನಿಂದು ಹೆಸರು ಏ ಇನ್ನೂ ಭಾಳ ದೊಡ್ಡದಿತ್ರಿ ಅದು ಎಲ್ಲರೂ ಭಾಳ ಹೆಸರು ಕರೆಯಾಕತ್ತರು ಅದಕ್ಕೆ ಕಟ್ ಮಾಡಿ ಇಟ್ಟ ಇಟ್ಕೊಂಡ್ಬಿಟ್ಟಿನ ನಾನು ಹೋಗ್ಲಿ ಬಿಡು ನೀ ಏನು ಕೆಲಸ ಮಾಡ್ತಿ ನಾ ಏನು ಕೆಲಸ ಮಾಡಾಗಿಲ್ಲ ಅಂತ ಕೇಳ್ರಿ ನೀವು ಎಲ್ಲ ಕೆಲಸ ಏಕದಮ್ ಮಾಡ್ತೀನಿ ನಾನು ನಿಮ್ಮ ಕೈಕಲ್ಲಿ ನೋಸಾಕತ್ತೈತಿ ಇವತ್ತು ಆಗಾಗಿಲ್ಲ ಅಡಿಗೆ ಮುಸ್ರಿ ಗಿಸ್ರಿ ಕಸ ಗೆಸ ನೀನ ಹೊಡಿ ಅಂದ್ರೆ ಸಾಕ್ರಿ ಬೆಳಿಗ್ಗೆ ದಂಗಳ ಹಿಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಅಡಿಗೆ ಗಿಡಿಗೆ ಮಾಡ್ತೀನಿ ಮತ್ತೆ ಮುಸ್ರಿ ಗಿಸ್ರಿ ತಿಕ್ತೀನಿ ಗೌಡ್ಗೆ ಏನು ಬೇಕೆಲ್ಲ ಕೇಳ್ತೀನಿ ಅವ್ರಿಗೆ ಅಡಿಗೆ ಮಾಡಿ ಕೊಟ್ಟು ಅವ್ರಿಗೆ ಉಣಗಿಸಿ ಮುಳುಗಿಸ್ತೀನಿ ಆಮೇಲೆ ಇಲ್ಲಿ ನಿಮ್ಮ ಮನೆಯಾಗ ಕೆಲಸ ಸಾಕಪ್ಪ ಅರ್ಜೆಂಟಾಗಿ ಹೋಗಿ ಹೊಲ್ದಾಗ ಕೆಲಸ ಮಾಡಂತಂದ್ರೆ ಹೊಲ್ದಾಗ ಕೆಲಸ ಮಾಡಕ್ಕೆ ಎತ್ತಿದ ಕೈ ಮಗ ರೀ ನಾನು ಹೌದಾ ಹರಗ್ತೀನಿ ಬಿತ್ತೀನಿ ಆಮೇಲೆ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡೆದು ಪಟ್ಟಿ ಏರಿಸಿ ಹೊಡೆದೊಳಗೆ ಎತ್ತಿದ ಕೈ ಮಗ ನಾನು ಏನಿದು ನನಗೆ ಅರ್ಥನೇ ಆಗೋಲ್ದಿದ್ದು ಅರ್ಥ ಆಗಿಲ್ಲ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಇದು ನಿಮಗೆ ಗೊತ್ತಾಗೋದಿಲ್ರಿ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ ಅಣ್ಣಗಳಿಗೆಲ್ಲ ಗೊತ್ತಾಕತ್ತೆ ಹ್ಞೂ ನಮ್ಮ ಮಂದಿನ ಐತ್ರಿ ಪೂರ್ತಿ ಅದ್ರಾಗ ಮೇಡಮ್ ಅವ್ರು ಒಂದು ಮಾತು ಹೇಳ್ತೀನಿ ಪಟ್ಟಿ ಇಳಿಸಿ ಹೊಡೆತ ಹೊಡೆದ್ನಿ ಅವನೋನು ಇಟ್ಟು ಹೋಗಿರ್ತ ಒಳಗೆ ಗಳ 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 ಬದುಗೆ ಹಚ್ಚಿ ಸ್ವಚ್ಛ ಹೋಗಿರ್ತ ನೋಡ್ರಿ ಹಂಗೆ ಒಟ್ಟು ಸ್ವಚ್ಛ ಮಾಡ್ತಿ ಸಿಗವಲ್ವ ರೀ ಹೊಲ ನೀರು ಹಾಸ್ತಿರ್ಬೇಕಲ್ಲ ನೀನು ನೀರೆ ನಾ ನೀರು ಹಾಸಿದ ಮೇಲೆ ಫೋಟೋ ಹೊಡ್ಕೊಂಡು ಹೋಗಿರ್ಬೇಕು ನಾಳೆ ನಮಗೆ ಹಿಂಗೆ ನೀರು ಬಿಡ್ಬೇಕು ನೋಡಿ ಅಂದಿರ್ಬೇಕಲ್ಲ ಹಂಗೆ ನೀರು ಬಿಡ್ತೀನಿ ಆದ್ರೆ ಕಸ ಕಡ್ಡಿ ಎಲ್ಲ ಸ್ವಚ್ಛ ಇರ್ಬೇಕ್ರೆ ಅಂದ್ರೆ ಹೊಲ ಸ್ವಚ್ಛ ಇತ್ತಂದ್ರೆ ನೀರು ಚಂದ ಹೋಗತ್ತೆ ಅಂದೆ ನಿನಗೆ ನೀರು ಹಾಸಕ ನಾವ ಹೊಲ ಸ್ವಚ್ಛ ಮಾಡ್ಕೊಡ್ಬೇಕನ ಇಲ್ಲಪ್ಪ ನಮಗೆ ಆಗೋದಿಲ್ಲ ನೀನ ಸ್ವಚ್ಛ ಮಾಡಿ ನೀರು ಬಿಡು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕಾಗ ಯಾಕಂದ್ರೆ 2-3 ದಿವಸ ಸ್ವಚ್ಛ ಮಾಡ್ಬೇಕಲ್ಲ ನಾ ಎಲ್ಲ ಸ್ವಚ್ಛ ಮಾಡಿ ನೀರು ಬಿಡ್ಬೇಕು
ಒಟ್ಟು ಪೇಮೆಂಟ್ ಮೇ ಮಾಡ್ತೀನಿ ಸ್ವಚ್ಛ ಪೇಮೆಂಟ್ ಈಗ ನೋಡ್ರಿ ಈಗ ಅದಕ್ಕ ನಿಂತೀನಿ ನಾನು ಈಗ ಪೇಮೆಂಟ್ಗೆ ಅವೇನು ಬರವಲ್ರೆ ಎದಕ್ಕೆ ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ಯಾಕಂದ್ರೆ ನೀರು ಬಿಡ್ಬೇಕಲ್ರಿ ಬೆವರಿ ಗುರು ಸುರಿಸಿರ್ತೀವಿ ಹೌದಪ್ಪ ಅದ್ರ ಸಂಬಂಧ ನೀವು ಹೇಳ್ರಿ ನೀರು ಬಿಡದು ಬಿಡ್ತಿ ಅದೇನ ಒಡ್ ಒಡೆಯಂಗೆ ಬಿಡಬೇಡ ನೀರು ಯಾವಾರ ಬಂದು ಮುಸ್ತಾರಲ್ಲಿ ಮೇಡಮ್ ಅವ್ರ ನನ್ನ ಬಗ್ಗೆ ನಿಮ್ಗೆ ಅವಿಶ್ವಾಸ ಬೇಡ ಮೊದಲ ಹೊಲ ತೋರಿಸ್ರಿ ಒಂದು ಹಣಿ ನೀರು ಹಾಕಿ ಹೋಲಾಡ್ದಾಗ ನಾ ಬಿಡ್ತೀನಿ ಅಲ್ರಿ ನಮ್ಮ ಬಿಡ್ತೀಯ ನಮ್ಮ ಹೊಲದಾಗಿನ ನೀರು ನಮಗ ಸಾಲು ಅಲ್ಲ ವಾಡ್ ಯಾಕೆ ಕುಡಿಬೇಕು ಅದನ್ನ ಒಟ್ಟು ನೀರು ಬಿಡ್ತಿ ನೀನು ನೀರುಳಿಕೆ ಚಲೋ ಐತ್ರಿ ನಮ್ದು ಹಂಗ ಹೊಲ ಸಿಕ್ತು ಹಾ ನೀರು ಸಾಕಲ್ತನ ಬಿಡು ಮಗ ಅಲ್ಲ ನಮ್ಮ ಅಪ್ಪದನ ಅವನು ಬಿಡ್ಲೆ ನಾನು ಮಾತಾಡ್ತಲ್ಲ ನಿಮ್ಮ ಅಪ್ಪ ಇನ್ನೂ ಅದಾನ ಸತ್ತಿಲ್ಲ ಮಗ ನಮ್ಮೂರು ಸಾಯಿ ಹೊಡೆಕ ಬಂದೇನೆ ಎಲ್ಲಾರು ನೀನು ಸ್ವಾಗತ ಮಾತಾಡ್ರಿ ಕೇಳ್ತಲ್ಲ ಹೋಮರೇಕಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮದುವೆ ಆದ್ಮೇಲೆ ಸಾಯಿ ಹೊಡೆಯಕ್ ಬರ್ತಾವ್ ನಮ್ಮಪ್ಪ ಗೌಡ್ರ ಮನೆಯಾಗ ಕರ್ಕೊಂಡು ಕೆಲಸ ಮಾಡ್ತಾನೆ ಅಪ್ಪ ನಿಮ್ಮ ಅಪ್ಪರು ಗೌಡ್ರ ಮನೆಯಾಗ ಅಲ್ರಿ ನಿಮ್ಮ ಅಪ್ಪನು ಗೌಡ್ರ ಮನೆಯಾಗ ನೀವು ಗೌಡ್ರ ಮನೆಯಾಗ ನೀವು ಅಪ್ಪ ಹುಟ್ಟಿರೋದಲ್ಲ ಅಂದ್ರೆ ನಿಮ್ಮ ಖಾನ್ದಾನ ಪೂರ್ತಿ ಅಲ್ಲೇ ಐತಲ್ಲ ಅಂತ ನಿನ್ನೂ ಐದು ಅಲ್ಲೇ ತುರುಗ್ತೀನಿ ಈಗ ಏ ಮತ್ತೆ ನೀವೇನಿರ್ತೀರಿ ನಿಮ್ಮ ಮೇಲೆ ನಾವು ಅಲ್ಲೇ ಅಲ್ರಿ ಅಲ್ಲ ಬರ್ಲಿ ಮೇಡಮ್ ಅವ್ರ ಈಗ ಹಂಗ ಹೊಂಟ್ರಿ ನಾನು ವಯಸ್ಸು ನೋಡ್ಗದೀನಿ ನೀವು ಒಂದು ಹುರುಪು ಮಾಡಿರಲಿ ನಿನ್ನಗೊಟ್ಟು ಕಾವು ಎಬ್ಬಿಸ್ಬೇಕು ಈಗ ಹುರುಪು ಕಾವು ಕಾವು ಮನಗಂಡೈತಿ ಈಗ ನೋಡ್ರಿ ಸೆಕಿ ಅಂಗಿ ಕಳೆದ್ಲಿ ಬಾರ ನೀನ ಬಾ ಎಲ್ಲಿ ನೀ ಮರದು ನನಗ ತಿಳಿಯಲ್ಲ ನೀ ಬಂದ್ರೆ ನನಗ ಸೋಲಿಲ್ಲ ಈ ಗೌರಿ ನೀ ಹಗರಿಲ್ಲ ಮೈಗೂರ ಹುಡುಗ ಗವಲದಲ್ಲ ಇಡೀ ನಾಡ ಕಲ್ಲ ನಿನ ಮೇಡಮ್ ಮಾರ ಮಾಮ ನೋಡುನು ಮಾಮ ನೋಡುನು ಏನು ಗುಲಾಬ್ ಜಾಮೂನ್ ಮಂಗಳ ತೋಡಿ ಕುಣ್ಯಾಕತೆ ಹಾಡ್ಯಾಡ ಯಾವ ನಿನ್ ಯಾರು ನೀ ಏನು ಯಾರು ನೀ ಏ ಏನೇ ನೀನ್ ಕಾಪಾಡಕತ್ರ ಅಣ್ಣ ಬೈತಲ್ಲ ಹೋಮರೆ ಏನ್ ಕಾಪಾಡ್ರಿ ಹೇಳ್ರಿ ಅವ್ರಿಗೆ ಯಾರು ಇವರು ಅವರು ನಿಮ್ಮ ಅಪ್ಪ ನೋಡ್ರಿ ಮೇಡಮ್ ಅವ್ರ ನಿಮ್ಗೆ ಅಪ್ಪಿಲ್ಲ ಅಂದ್ರೆ ಅಪ್ಪಿಲ್ಲ ಅಂತ ಹೇಳ್ರಿ
ಸುಮ್ಮನೆ ಯಾರನ್ನ ತೋರಿಸಿವು ನಮ್ಮಪ್ಪ ನಮ್ಮಪ್ಪ ಅಂತ ಹೂ ಅಂತೀವಿ ನಾವು. ಅಲ್ಲ ನೀವು ನೋಡ್ರಿ ಚಿಟಗುಬ್ಬಿ ಇದ್ದಂಗೆ ಅದೀರಿ, ಇವ್ ನೋಡ್ರಿ ತೊಗಲು ಬಾವಲು ಇದ್ದಂಗೆ ಅದಲ್ಲ. ಇವು ನೋಡ್ರಿ ನನಗೆ ಒಂದು ಅಡ್ವರ್ಟೈಸ್ ನೆನಪ ಹಾಕತ್ರಿ, ಅದು ಸಿನಿಮಾ ಟಾಕೀಸ್ನಾಗ ಹಾಂ ಇಂಟ್ರೋಲ್ದಾಗ ಹಾಕಿರ್ತಾರೆ ನೋಡ್ರಿ. ಈ ಪಟ್ಟಣಕ್ಕೆ ಏನಾಗಿದೆ ಎಲ್ಲಿ ನೋಡ್ರಿ, ಹೊಗೆ ಹೊಗೆ ಹೊಗೆ, ಧೂಮ್ರಪಾನ ಮಾಡಿದಿರಿ ಮಾಡಲು ಬಿಡದಿರಿ. ನನ್ನ ಹೆಸರು ಮುಕೇಶ, ಮೊದಲೆಲ್ಲ ಚೆನ್ನಾಗೇ ಇತ್ತು, ಚಟ ಮಾಡಿದ ಮೇಲೆ ಹೊಯ್ಕೋತ ಹೋತು ಅನ್ನಂಗಿ ಮೊದಲ ಯಾಕ್ರಿ ಏನು ನಮ್ಮ ನಾನು ನಮ್ಮವ್ ಇದ್ದಂಗದೀನಿ, ನಮ್ಮ ಅಪ್ಪ ನಮ್ಮ ಅಪ್ಪ ಇದ್ದಂಗ ಅದಾನ. ಓ ಇವ ನಿಮ್ಮ ಅಪ್ಪ ಇದ್ದಂಗ ಅದಾನ ಅಲ್ಲಂತ ಈ ಗ್ಯಾರಂಟಿ ಆತು ನನಗೆ. ಏನು ಗ್ಯಾರಂಟಿ ಆತು ನೀವು ಅಪ್ಪ ಅಲ್ಲ ಅನ್ನೋದು? ಇವ್ಯಾರು ಇವ್ ಕರಿ ಜಿಟ್ಟೆ ಯಪ್ಪ ರೀ, ನಾ ಕರಿ ಜಿಟ್ಟೆ ಅಲ್ರಿ, ಸುಂದರವಾದ ಬಿಳಿ ಜಿಟ್ಟೆ. ಯಪ್ಪ ಅದು ಈ ಊರಿಗೆ ಹೊಸದಾಗಿ ಬಂದೈತಿ. ಹೊಸದಾಗಿ ಬಂದೈತೆ, ಅದಕ್ಕ ಕೆಲಸ ಬೇಕಂತ. ಕೆಲಸ ಬೇಕತ್ತ? ಅದು ಇದು ಅಂತ ಪ್ರಾಣಿ ಪಕ್ಷ ನಾನು ಏನು ಮಾಡ್ತೈತಿ ಇದು ಕೆಲಸ? ನನಗೇನು ಬರಂಗಿಲ್ಲ ಅಂತ ಕೇಳ್ರಿ ನೀವು. ಏನೇನು ಬರಂಗಿಲ್ಲ? ಅಷ್ಟೋ ಥರ ಎಲ್ಲ ನಿಮ್ಮ ಮಗಳು ಮುಂದೆ ಹೇಳಿದ್ರು, ಅದು ನಿಮ್ಮ ಮಗಳಿಗೆ ಪಟ್ಟಿ ಏರ್ಸಿಡಿದು ಪಟ್ಟಿ ಹಿಡಿಸು ಇಲ್ಲ ಪಾಪ ಮನಿ ಬಿಟ್ಟು ಹೊರಗೆ ಕಳಿಸಿಲ್ಲ ಅನ್ರಿ? ಏ ಹೊರಗೆ ಕಳ್ಸಂಗಿಲ್ಲ ನಾವು, ಒಟ್ಟೆ ಗೌಡ್ರ ಮನಿ ಆಯ್ತು ನಮ್ಮ ಮನಿ ಆಯ್ತು, ಎಲ್ಲಿ ಕಳ್ಸಂಗಿಲ್ಲ ನಾವು, ಎಲ್ಲ ನೀನೇ ತಿರುಗಾಡಿ. ಮಿನಿ ವಿಧಾನಸೌಧದ ಕಡೆ ಅದಕ್ಕೆ ಬಂದಿದ್ರು, ಮಿನಿ ವಿಧಾನಸೌಧದ ಕಡೆ ಅದಕ್ಕೆ ಹಾಲು ತೊಂಬರಾಕ ಬಂದಿದ್ರೆ. ಓ ಹಾಲು ನಿಮ್ಮ ಅನ್ರಿ? ಎಮ್ಮೆಗಳು ಹಿಂಡಿ ತೊಂಬರ್ಬೇಕು. ಏನ್ ಕೆಲಸ ಮಾಡ್ತೀಯ ಮೊದ್ಲ? ಏ ಎಲ್ಲ ಕೆಲಸ ಮಾಡ್ತೀನಿ. ನೀವು ಯಾವ್ದು ಕೆಲಸ ಹೇಳ್ತೀರಿ ಎಲ್ಲ ಕೆಲಸ ಮಾಡ್ತಾ ಹೇಳಿಲ್ಲ ನಾನು. ಮೊದ್ಲು ಚಿಂಗಮ್ ತಿತ್ತ ಇಲ್ಲಿ ನಾ ಯಾ ಚಿಂಗಂತನ ಅಂತ ಗುರ್ತನ್ರಿ? ಎಷ್ಟೋ ಮಂದಿ ಮುಂದೆ ಅಡ್ಡಾಡ್ತಾರೆ, ನನಗೆ ಮಾತು ಬೇಕ್ರಿ. ಸುಮ್ಮನೆ ಅಡ್ಡಾಡ್ದು ಯಾಕೆ, ನನಗೆ ಮಾತಾಡ್ಲಿಕ್ಕೆ ಬಾಯ್ ಅಳಿಗಾಡ್ಬೇಕು ನಾವನ್ನ ಹಿಂಗೆ ಮಾಡ್ಕೊತ ಅಡ್ಡಿದ್ರು. ಕಾರ್ ಹೊಡ್ಯಕ್ ಬರ್ತೈತಿ ಇಲ್ಲಿ ಕೇಳೋದಕ್ಕೆ ನನಗ್ರೆ ಕಾರ ಭಾಳ ದೂರದ್ರಿ ನೀವು. 16 ಗಾಲಿ ಟ್ಯಾಕ್ಟರ್ ಹೊಡಿಯು ಮಗ ನಾನು, ಇನ್ನು 4 ಗಾಲಿ ಕಾರ್ ಹೊಡೆಯಂಗಿಲ್ಲ. ಕೈಯಾಗ ಕೊಟ್ಟು ನೋಡ್ರಿ ಹಂಗ ಬೈ ಒಳಗೆ ಕುಂತವ್ರು ಎಲ್ಲಿ ಕುಂತೀವಿ ಅಂದಿರ್ಬೇಕು ನಾವು. ಕಾರ್ ಹೊಡ್ಯಾಕತ್ತಾನು, ರೋಡ್ನ್ಯಾಗ ಹೊಡ್ಯಾಕತ್ತಾನು, ಏನ್ ನೀರಿನ ಮೇಲೆ ಹೊಡ್ಯಾಕತ್ತಾನು ಅಂದಿರ್ಬೇಕು. ಆ ನಮ್ನೆ ಹೊಡಿತೇನ ತೋಣ. ಏ ಹೊಡಿಣಿಕೆ ಚಲೋ ಐತ್ರಿ ನನಗ, ಗಾಡಿ ಚಲೋ ಸಿಗ್ಬೇಕು ನನಗೆ. ಏ ಗಾಡಿ ಹೊಸದ ತೊಗೊಂಡೆ ಮಣ್ಣೆ ನಿನ್ನ ನಿನಗ ಹತ್ತೈತಿ ಇದ್ರ ನಿನಗ ಹತ್ತೈತಿ. ನನಗೇನ್ರಿ ನೀರ್ ಹಾಸೋದಂದ್ರೆ ಅವರು ಹೊಲ ಚಲೋ ಇರ್ಬೇಕು, ನೀವು ಗಾಡಿ ಬಗ್ಗೆ ಕೇಳ್ರಿ ಗಾಡಿ ಚಲೋ ಇರ್ಬೇಕು. ಎಲ್ಲೇ ಹೋಗು ಅವ ಅಲ್ಲಿಗೆ ಇವ ಅಲ್ಲಿಗೆ ಬರ್ತಾನ ಹೊಸ ಗಾಡಿಗೆ ಇವಂದು. ನನಗ ನೀರುಣಿಕೆನು ಚಲೋ ಐತ್ರಿ, ಹೊಡಿಣಿಕೆನು ಚಲೋ ಐತಿ, ಬಟ್ ಎರಡು ಚಲೋ ಐತಿ. ತಮ್ಮ ನೀರ್ ಹಾಸೋದು ಹಾಸ್ಕರೆ ಮಡಿ ಬಿಟ್ಟ ಹೊರಗೆ ಹೋಗಲ್ಲಂಗೆ ಹಾಸ್ಬೇಕು. ಮತ್ತೆ ಪಟ್ಲಿಂದ ಹೇಳ್ಬೇಕು ನಾ ಈಗ, ನಮ್ಮ ನೀರು ನಮಗ ಸಾಲಂಗಿಲ್ಲ, ಅವ್ರಿಗೆ ಯಾಕೆ ಬಿಡಲಿ, ಅವ್ರೇನು ನಮಗೆ ಪೇಮೆಂಟ್ ಕೊಡ್ತಾರನು? ನೀವು ಪೇಮೆಂಟ್ ಕೊಟ್ಟಿರ್ತೀರಿ ನಿಮ್ಗೆ ಅಟ್ಟ ಚಂದಾಗಿ ಬಿಡ್ತೀವಿ. ಅದು ಕೈದು ಗೌಡ ಜಿತ್ತಿ ಕಿಡ ಜಿತ್ತಕ್ ಹೋದ್ರಿಲ್ಲ ಹೆಣ ಎತ್ಲಿ ಮಾತಾಡು ಮಾತಾಡು ಅಂದ್ರೆ ಬೇರೆ ಮಾತಾಡ್ತೀವಿ, ಇದು ಸಟ್ಲ್ ಆಗೈತಿ ಅದು ಲೂಸ್ ಆಗೈತಿ ಹೋಗ ನೀನು ನೋಡಿ. ಗೌಡ್ರ ಏನ್ ಹೇಳ್ಯಾರ ನನಗ? ಏನ್ ಹೇಳ್ಯಾರ? ಹಾಲ್ ತೊಂಬತ್ ಹೇಳ್ಯಾರಲ್ಲ. ಓ ಇದೊಂದು ಮಾತಿತ್ತಲ್ಲ ನಿಮ್ದು, ಕೊಡಕತ್ತಾರ ನಿನ್ನ ಹೆಸರ ಮೇಲೆ ನಿನ್ನ ಅವ್ರ ಯಾಕ್ರಿ ಅವ್ರ ಮನೆಗೆ ಎಲ್ಲರೂ ಸಾಯಕತ್ತಾರ ನಿತ್ತಲಾಗಿ ಹಾಲು ಬೇಕಾಗ್ಯವ ನೀನ ಚಾ ಹಾಲಿಲ್ಲ. ಓ ಹಾಲು ನಿಮ್ ಎಮ್ಮಿ ಅನ್ರಿ? ನಡಿಯೋ ಹ್ಞೂ ಯಾವ್ದು ಏನ್ ಕಂಡಿಪತ್ತವ ಅಯ್ಯವ್ವ ಇಲ್ಲಿ ಯಾವ್ದೋ ಬಂತಾವ ಇದ್ರ ಜೊತೆ ಅಂತ ಭಯಂಕರ ಹೊಯ್ಕೋಬೇಕೀಗ. ಬರ್ಲಿ ಬರ್ಲಿ ನೋಡೋಣ.